ಲೋಕ್ ಗೈಸ್, ನಾವೀಗ ಕಲಸ ಪೇಟೆಗೆ ಹೋಗ್ತಾ ಇದ್ವಿ. ಇವನ ಅಪ್ಪ ಅಣ್ಣ ಕರ್ಕೊಂಡು ಬರ್ಲಿಕ್ಕೆ. ಯಾರು ಮರ ಮೇಲೆ ಯಾರ ಮನೆಯಲ್ಲಿ ಮೇಲೆ ಮನೆಯಿದ್ದಾರೆ ಅಲ್ಲಿ. ಗೋ ಗೈಸ್, ಈಗ ಅಲ್ಲಿ ಒಬ್ಬ ಗೇಟ್ ತಂದು ಬಾರ ಮುರುಗಸ್ತಾವಣೆ. ಬಾರ ಬೇಗ ಬಾರ. ನೋಡಿ ಗೈಸ್, ಅವನ ಕೈಯಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡಿದೆ ನೋಡಿ. ಅದು ನಂದು ಹಳ್ಳಿ ಟ್ರೈಪಾಡ್ ಅವನ ಕೈಯಲ್ಲಿ ಹಿಡಿದು. ರೋಲ್ಸ್ ರಾಯ್ಸ್ ಕಾರ್, ನಂದು ಟಾಪ್ ಮಾಡೆಲ್ ರೋಲ್ಸ್ ರಾಯ್ಸ್ ಕಾರ್. ಎಲ್ಲ ರೋಲ್ಸ್ ರಾಯ್ಸ್ ಸಮಾಧಾನ ಪ್ರೇಕ್ಷಕ. ಗೈಸ್, ಈ ರೋಡು ನೀವು ನೋಡ್ತಿರ್ಬೋದು, ಎಲ್ಲ ಕಲ್ಲಿದೆ, ತುಂಬಾನೇ ಕಲ್ಲಿದೆ ನೋಡಿ. ಟಾಟಾ ಗೈಸ್, ಟಾಟಾ. ಹೆಲ್ಲೋ ಬಚ್ಚೋ ಗೈಸ್, ಏನ್ ಗೊತ್ತಾ, ಈ ಪ್ಲೇಸ್ ಅಲ್ಲ, ಇದು ಕುದುರೆಮುಖ ಬಾರ್ಡರ್ ಈಚೆ ಬರುತ್ತೆ. ಸೊ ಇದು ಚಿಕ್ಕಮಂಗ್ಳೂರ್ ಸೇರುತ್ತೆ. ಚಿಕ್ಕಮಂಗ್ಳೂರ್ ಅಲ್ಲ, ಉಡುಪಿಯ ಚಿಕ್ಕಮಂಗ್ಳೂರ್, ಇದು ಚಿಕ್ಕಮಂಗ್ಳೂರ್ ಸೇರುತ್ತೆ ಸರ್. ಚಿಕ್ಕಮಂಗ್ಳೂರ್ ಕಡೆ ಸೇರುತ್ತೆ. ಇದೆಲ್ಲ ಅಂದ್ರೆ ಎಲ್ಲ ಘಟ್ಟ ಅಂತ ಹೇಳ್ತೀವಲ್ಲ ನಾವೆಲ್ಲ, ಘಟ್ಟ ಅಂತ. ಸೊ ನಾ ಅನ್ಕೊಂಡಿದ್ದು ನಮ್ಮ ಊರಾಗಿರೋ ಅಂದ್ರೆ ನಮ್ದು ಬಾರ್ಡರ್ ಅಂತ. ಸೊ ಇದು ಘಟ್ಟ ಘಾಟಿ ಪ್ರದೇಶ ನೋಡಿ, ನೋಡಿ ಮೇಲೆ ನೋಡಿ, ಮೇಲೆಲ್ಲ ಬೆಟ್ಟ. ಈ ರೋಡ್ ಎಲ್ಲ ಫುಲ್ ಲಗಡೆ ಆಗಿದೆ ಗೈಸ್. ನಮ್ ಕಡೆ ನೋಡಿದ್ರೆ ಈಗ ಹೇಳಿದ್ರೆ ಗಾಡಿನ ಇಲ್ಲಿ ಅಲ್ಲಿ ರಾಸ್ ಹಾಕ್ಬಿಟ್ಟಿದೆ. ಯಾರೋ ಹೋಗ್ತಾ ಇದಾರೆ ನೋಡಕ. ನಮ್ಮ ಅಣ್ಣ ಇದಾರೆ, ನಮ್ಮ ಅಯ್ಯರಿದಾರಲ್ಲ ಗುರು ಅಣ್ಣ, ಹಾಗೇನಿದ್ದು ಮಾರ ಹತ್ರ ಮಾಡ್ತಾರಲ್ಲ ಆ ತರ ಇದಾರೆ. ಯಬೋ ಗೈಸ್, ಏನ್ ರೋಡ್ ಗೈಸ್ ಇದು. ಗೈಸ್, ಯಾರಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ವಿಡಿಯೋ ಇಷ್ಟ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಕೊಡಿ, ಯಾಕಂದ್ರೆ ಲೈಕ್ ಕೊಡೋದ್ರಲ್ಲಿ ನಿಮ್ಗೇನು ಲಾಸ್ ಆಗಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ 10 ಬೆರಳಿದೆ, 20 ಬೆರಳಿದೆ, ಕಾಲಲ್ಲಿ ಹತ್ತಿದೆ, ಕೈಯಲ್ಲಿ ಹತ್ತಿದೆ. ಸೊ ಸಬ್ಸ್ಕ್ರೈಬ್ ಒತ್ತಿ ಒತ್ತಿ ಪ್ರೆಸ್ ಮಾಡಿ, ನಿಮ್ಗೆ ಏನು ಅದರಿಂದ ಪ್ರಾಬ್ಲಮ್ಸ್ ಆಗಲ್ಲ. ಯಪ್ಪ ದೇವ್ ಸಮಾಧಾನ ಗೈಸ್, ಸಮಾಧಾನ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಳ್ತಾ ಗೈಸ್. ನೋಡಿ ಗೈಸ್, ಇವನಪ್ಪ ಚಂದ್ ಇವತ್ತೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಚಂದ್ ಎಂತ ಹೆಸರು ಅಂತ? ಚಂದ್ರಗೌಡ. ಚಂದ್ರಗೌಡ ಅಂತ ಹೊಸ ಯೂಟ್ಯೂಬ್ ಚಾನಲ್. ಸೊ ಅದನ್ನು ಕೊಡಿ, ಅದನ್ನು ಸಹ ನೋಡಿ ಸಿಗ್ಬೋದು ಹೊಸ ಚಾನಲ್. ಗೇಮಿಂಗ್ ಆಗಿ ಮತ್ತು ಲಿಂಕ್ ಆಗ್ತಾ ಅಂತ, ಲಿಂಕ್ ಆಗ್ತೀನಿ ಪಬ್ಜಿ ಸ್ವಲ್ಪ. ಓ ಓ ಓ, ಏನ್ ಗುರು ಇದು ರಸ್ತೆ. ಓ ಬಾ ಓ ಬಾ ಗೈಸ್, ಇವನು ಆಫ್ ರೋಡ್ ಡ್ರೈವರ್ ಫುಲ್ ಸ್ಟಡಿ. ಇವನು ಫುಲ್ ಸ್ಟಡಿ ಗೈಸ್, ಫುಲ್ ಸ್ಟಡಿ. ಇದು ಸನ್ ರೋಡ್ ನೋಡಿ, ಗ್ರಾಮ ಕಳಸ ಗ್ರಾಮ ಪಂಚಾಯತ್ ರಾಯ್ ಪೋಯ್. ಯಾವ ಸಮಾಧಾನ, 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 ಸಮಾಧಾನ. ಯಾಣ ಬಿರಡು ಬಿಡದೆ ಮಾರ ಎಣ್ಣ ಜೂ ಎಣ್ಣ ಹೈಟಿ. ಗೈಸ್, ಇಲ್ಲಿ ಏನ್ ಕೃಷಿ ಅಂದ್ರೆ ಎಲ್ಲ ಇದು ಕಾಫಿ ಅದ, ಕಾಫಿ ಅದ, ಕಾಫಿ ಕಾಫಿ ಅಡಿಕೆ ಗೆಣಸು ಎಕ್ಸೆಟ್ರಾ. ಮತ್ತೆ ಮೆಣಸ, ಸಾರಿ ಗೆಣಸ ಅಲ್ಲ, ಮೆಣಸು ಮೆಣಸು ಗೆಣಸ ಅಲ್ಲ, ಮೆಣಸು ಮೆಣಸು. ಸೊ ಮೆಣಸು, ಸಾರಿ ಮೆಣಸು ಮೆಣಸು, ಮೆಣಸಲ್ಲಿ ಜಾಸ್ತಿ ಕೃಷಿ. ಆಲ್ಮೋಸ್ಟ್ ನಾನು ನೋಡಿದಾಗ ಇಲ್ಲೆಲ್ಲ ಕಾಫಿ ವಿಜನ್ ಜಾಸ್ತಿ ಕಾಫಿ, ಯಾಕಂದ್ರೆ ಅಡಿಕೆ ಎಲ್ಲ ಕಮ್ಮಿ ಆಗಿದೆ, ಅದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಬೇಕಾದ. ಯಾಕಂದ್ರೆ ಇದು ಸಾರಿ ಎಸ್ ಕರೆಕ್ಟ್, ಇದು ಕಾಫಿ ನಾಡು, ಕಾಫಿ ನಾಡು. ಹಾಗಾಗಿ ಇದು ಕಾಫಿ ನಾಡು, ಕಾಫಿ ನಾಡು, ಪೆಪ್ಪರ್ ಬೀಡು. ವಾಹ್ ಗೈಸ್, ವಾಹ್ ಗೈಸ್. ಇನ್ನೊಂದ್ರೆ ಇಲ್ಲಿ ಬರೋಕ್ ಒಂದ್ ಸೈಡ್ ಒಂದು ಮನೆ ಸಿಗುತ್ತೆ. ಸೊ ಹಳೆ ಮನೆ, ಎಷ್ಟು ಹಳೆ ಮನೆ ಅಂದ್ರೆ ಆ ಮನೆ ಕಟ್ಟಿ 210 ವರ್ಷ ಆಯ್ತು, 210. ಸೊ ಪುರಾತನ ಮನೆ ತೋರಿಸ್ತೀನಿ ಅವರ, ಅದು ಊರಿನ ಧನಿ ಅಂತೆ, ಊರಿನ ಧನಿ ಅವರ ಮನೆ ಅಂತೆ. ಹಾಗೆ ಹಾಗೆ ಜನ ಸ್ವಲ್ಪ ಉಗ್ರ ಆದ್ರೂ ಬೋಗ್ರ ಪಾಪ ಅಂತೆ. ಬನ್ನಿ ಗೈಸ್, ಈಗ ಇಲ್ಲಿ ಅಂತ ಹೇಳ್ತೀನಿ. ಬನ್ನಿ ಗೈಸ್ ನೋಡಿ, ಈ ರಸ್ತೆ ಎಲ್ಲ ನೋಡಿ, ನಮ್ ಕಡೆ ರಸ್ತೆಗೂ ಈ ಕಡೆ ರಸ್ತೆಗೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಶಾರ್ಟ್ ಕಟ್ ಅಂದ್ರೆ ಮತ್ತೆ ತುಂಬಾ ಸಣ್ಣ ರಸ್ತೆ. ಸೊ ನಾನು ಆಗ ಪೇಟೆ ಬಂದೆ ನೋಡಿ, ನೋಡಿ ಗೈಸ್, ಇದೆ ನೋಡಿ ಹಳ್ಳಿ ಮನೆ ಮಲೆನಾಡು ಬಜಾರ್ ಅಂದಿದ್ದಲ್ಲ. ಓ ಇದೆ ನೋಡಿ, ಇದೆ ನೋಡಿ, ಇದು ಈ ಮನೆಗೆ 210 ವರ್ಷ ಆಯ್ತಂತೆ. 210 ವರ್ಷ ಭಯಂಕರ ಅಲ್ಲ, ಅಷ್ಟು ವರ್ಷಕ್ಕಿಂತ ಬಿಡಿಸ್ಕೊಂಡ್ಬೋದು ಅವ್ರೆ. ನೋಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಡಿಕೆ ಎಲ್ಲ ತುಂಬಾ ಕಮ್ಮಿ ಇದೆ ಉಂಟು, ಆದ್ರೆ ಅದಕ್ಕೆ ನಮ್ಮ ಕಡೆ ಅದಕ್ಕೆ ತುಂಬಾನೇ ಕೇರ್ ಮಾಡ್ತಾರೆ ಅಂತೆ. ಅದಕ್ಕೆ ಹೀಟ್ ಆಗಿರ್ಬೋದು ಮತ್ತೆ ಈ ನೀರೆಲ್ಲ ಆಗ್ತಾ ಇರ್ತದೆ, ತುಂಬಾನೇ ಕಮ್ಮಿ ಹಣ ಅಂತ ಇಲ್ಲ ಆತರಲ್ಲ.
ಇಲ್ಲಿಂದ ಎಲ್ಲಿಗೆ ಅಂದ್ರೆ ಕಲಸ ಹೈವೆ ಅಂಟಲ್ಲ ಅವರದು ಪೇಟೆ, ಸೊ ಅಲ್ಲಿಗೆ 2 ಕಿಲೋಮೀಟರ್ ಇದೆ, ಇನ್ನು 2 ಕಿಲೋಮೀಟರ್ ಹೋದ್ರೆ ಸಿಗುತ್ತೆ. ಏ ಯಾವ ಹುಡುಗರು ಬುದ್ಧಿ ಬೇಡಲ್ಲ, ದಿ ಬಾಯ್ಸ್ ಅಂದ್ರೆ ಇವರೇ ಗೈಸ್, ದಿ ಬಾಯ್ಸ್ ಅಂದ್ರೆ ಚಂದು ಗೌಡ ಗೈಸ್. ಇಲ್ಲಿ ನೋಡ್ತಿರ್ಬೋದು ಸೈಕೋ ಅಂದ್ರೆ ಸೈಕೋನಿ ಮಾರ ನೀನು ಸೈಕೋನಿ. ಸೊ ಗೈಸ್ ಅಲ್ಲಿ ಬರ್ತಾನಲ್ಲ ಅದು 1 ಲಕ್ಷ ಜೆಟ್ ಅಂದ್ರೆ ಜೆಟ್ 1 ಲಕ್ಷ ಇಡೀ ತೋಟ ಒಂದೇ, ಅದು ಒಂದೇ ಕವರ್ ಮಾಡ್ತಾರೆ. ಸೊ ನೋಡ್ತಿರ್ಬೋದು ನೋಡಿ ನೋಡಿ ಓ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೋಡಿ ಎಷ್ಟು ಅಗ್ಗಾಳದಲ್ಲಿ ಬರ್ತಾನೆ ಗೈಸ್, ಎಷ್ಟು ಅಗ್ಗಾಳದಲ್ಲಿ. ಏ ಶೃಂಗೇರಿ ಕಡೆ, ಈ ಕಡೆ ಶೃಂಗೇರಿ, ಜೋಗ, ಸಾಗರ, ಬಾಳೆಹೊನ್ನೂರು, ಶಿವಮೊಗ್ಗ ಬೈಪಾಸ್ ರೋಡ್ ನೋಡಿ ಈ ಕಡೆ ಇಲ್ಲಾದ್ರೆ ಆ ಕಡೆ ಸೇರುತ್ತೆ ಅನ್ಸುತ್ತೆ ಬೋರ್ಡಾಗ. ಸೊ ಗೈಸ್ ನೋಡ್ತಿರ್ಬೋದು ಈಗ ಬೆಟ್ಟ, ಓ ಸಕ್ಕತ್ತೆ ಸಕ್ಕತ್ತಲ್ಲ. ತುಂಬಾನೇ ಸಖತ್ ಆಗಿದೆ ಗುರು, ತುಂಬಾನೇ ಸಖತ್ ಆಗಿದೆ ಗೈಸ್. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕಾಫಿ ಶಾಪ್ ತುಂಬಾನೇ ಇದೆ, ಯಾಕಂದ್ರೆ ಇಲ್ಲೆಲ್ಲ ಕಾಫಿ ಜಾಸ್ತಿ ಆಡ್ತಾರಲ್ಲ. ಸೊ ಮುಂದೆ ನೋಡಿ ಇಲ್ಲೇ ದಿಂಡು ದಾರಿ ಮನೆ ಕಾಫಿ ಶಾಪ್ ಅಂತ. ಸೊ ನಾನು ನಾಗಿಂದ ನೋಡಿದೆ ತುಂಬಾನೇ ಕಾಫಿ ಶಾಪ್ ಇದೆ ನೋಡಿ, ಎಲ್ಲಾ ಕಡೆ ಕಾಫಿ ಕೃಷಿ ಅಂದ್ರೆ ಎಲ್ಲ ಕಡೆ ಕಾಫಿ ಕೃಷಿ, ಸುತ್ತಲೂ ಕಾಫಿ ಕೃಷಿ. ಅದೇ ನೆಲ್ಲಿ ನೆಲ್ಲಿ ಗೈಸ್ ನೋಡಿ, ನೆಲ್ಲಿದು ನೆಲ್ಲಿದು ಮರ ಉಂಟು, ನಿಮ್ಗೆ ಕಾಣಿಸ್ತಿಂಡ ಗೊತ್ತಿಲ್ಲ. ಸೊ ಉದ್ದುಂಟು ಅದೆಲ್ಲ ನೆಲ್ಲಿದು ಸರ್ತ ಉಂಟು, ಮತ್ತೆ ಸ್ವಲ್ಪ ಬೇರೆ ಜಾತಿ ಅಂದ್ರೆ ಬೇರೆ ಜಾತಿ ಸ್ವಲ್ಪ ಗೈಸ್. ಇದೆಲ್ಲ ಹೆಬ್ಬಾಳೆ ಎಸ್ಟೇಟ್ ಅಂತೆ, ನೋಡ್ತಿರ್ಬೋದಲ್ಲ ಈ ಕಡೆ ಎಲ್ಲ, ಇದೆಲ್ಲ ಹೆಬ್ಬಾಳೆ ಎಸ್ಟೇಟ್. ಈ ಕಡೆಯಿಂದ ಬಂದು ಈ ಕಡೆ ಎಲ್ಲ ಸುತ್ತ ಕಾಡು ಇಲ್ಲಿ ಅಂದ್ರೆ ಎಲ್ಲ ಕುದುರೆಮುಖ ಅಲ್ಲ, ಕುದುರೆಮುಖ ಬರುತ್ತೆ. ಸೊ ಅಲ್ಲಿ ನೋಡಿ ಮೇಲೊಂದು ಟಾಪ್ ಆಗಿ ಒಂದು ಬೆಟ್ಟ ಕಾಣಿಸ್ತಾ ಉಂಟು, ನಿಮ್ಗೆ ಫೋಕಸ್ ಆಗ್ತಿಲ್ಲ. ಇದೆಲ್ಲ ಹೆಬ್ಬಾಳೆ ಎಸ್ಟೇಟ್ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಆ ಕಡೆ ಬ್ರಿಡ್ಜ್ ಆಗ್ತುಂಡು ನೋಡಿ, ಎಲ್ಲ ಒಂದ್ ಕಡೆಯಿಂದ ಒಳ್ಳೆ ನೀರು, ಒಂದ್ ಕಡೆಯಿಂದ ಫುಲ್ ಕೆಸರು ನೀರು ಬರ್ತಾವ ನೋಡಿ, ಈ ಕಡೆಯಿಂದ ಫುಲ್ ಕೆಸರು. ಯಾಕಂದ್ರೆ ಆ ಕಡೆ ಕೆಲಸ ಆಗ್ತಾ ಉಂಟು, ಆ ಕಡೆ ಕಾಣಿಸ್ತಿಲ್ಲ, ಆ ಕಡೆ ಪರದ ಹಾಕಿದ್ದಾರೆ, ಆ ಕಡೆ ಬ್ರಿಡ್ಜ್ ಆಗ್ತಾ ಉಂಟು ನೋಡಿ ಗೈಸ್. ಒಂದ್ ನೋಡಿ ನಂಗೆ ಇಲ್ಲಿ ನೋಡೋದು ಈ ತರ ಲಡಾಖ್ ಬಂದಾಗ ಫೀಲ್ ಆಗ್ತಾ ಉಂಟು. ಸುತ್ತ ನೋಡಿ ಮೇಲೊಂದೆಲ್ಲ ಬೆಟ್ಟ, ಈ ಕಡೆ ಕಾಡು, ನಡುವೆ ಒಂದು ನದಿ ನೋಡಿ, ಇದೆಲ್ಲ ಘಾಟ್ ಇದೆ ಪ್ಲೇಸ್. ಓ ವೈ ಯಾರ್ ಏನ್ ಡ್ರೈವಿಂಗ್ ಗುರು, ನೋಡಿ ಗೈಸ್ ಇಲ್ಲಿ ನೋಡ್ತಿರ್ಬೋದು. ಓ ಘಾಟಿ ಅಂದ್ರೆ ಘಾಟಿ ಗೈಸ್, ಇದೆಲ್ಲ ಅಲ್ಲ ಘಾಟಿ, ಇದು ಡ್ರೈವರ್ ಅಂದ್ರೆ ಡ್ರೈವರ್, ಘಾಟಿ ಅಂದ್ರೆ ಘಾಟಿ. ವಾ ಬಾಯ್ ವಾ ಬೇಟೆ ಮೋಜ್ ಕಡ್ತಿ. ಓ ಬಾಯ್ ಯಾರ್ ಏನ್ ಗುರು ಇದು ಟರ್ನ್, ಸಾಕಾಗಿದೆ ಗುರು ಸಾಕಾಗಿದೆ, ಫುಲ್ ಜೋಶ್ ಗೈಸ್ ಫುಲ್ ಜೋಶ್. ಇಲ್ಲ ನೇಚರ್ ನೋಡಿ, ಇಲ್ಲೆಲ್ಲ ನಾನು ಈ ಕಡೆ ಎಲ್ಲ ಬಂದದೇ ಸುರು, ಯಾಕಂದ್ರೆ ಕುದುರೆಮುಖ ನಾನು ಹೋದವನ್ನೆಲ್ಲ ಮತ್ತೆ ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಹೊರನಾಡು ಸಿಗುತ್ತೆ, ಹೊರನಾಡು ಶಿಕ್ಷಿತ ಅನ್ನಪೂರ್ಣೇಶ್ವರ ಹೊರನಾಡು ಗೈಸ್, ಕರೆಕ್ಟ್ ಅನ್ನಪೂರ್ಣೇಶ್ವರಿ ಹೊರನಾಡು. ನಾನು ನೋಡ್ಬೇಕು ಇನ್ನು ಸ್ವಲ್ಪ ಕಿಲೋಮೀಟರ್ ಒಂದು 2-3 ಡೇಸ್ ಇಲ್ಲಿ ಇರ್ತೀನಿ. ಸೊ ಅವಾಗ ನಾವು ಹೋಗ್ತೀವಿ ಅಲ್ಲಿಗೆ, ನಮ್ಗೆ ಅಲ್ಲಿದ ಒಂದು ಕೂಡ ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ಇಲ್ಲಿಂದ ಧರ್ಮಸ್ಥಳಕ್ಕೆ 105 ಕಿಲೋಮೀಟರ್ ಉಂಟು, ಬರ್ತೀನಿ 105 ಕಿಲೋಮೀಟರ್ ನೋಡಿ, 105 ಕಿಲೋಮೀಟರ್ ಉಂಟು ರಸ್ತೆ ಅಂತ, ಸಣ್ಣ ಸಣ್ಣ ರಸ್ತೆ ನೋಡಿ, ಎಲ್ಲ ಅಪ್ ಬೆಟ್ಟ ನೋಡಿ. ಅಪ್ಪ ಏನ್ ಗುರು ಇದು, ಇಂಥ ಟರ್ನ್ ಒಂಥರ ಚಾರ್ಮಾಡಿ ಘಾಟಿ ಯಾರು ಉಂಟು, ಚಾರ್ಮಾಡಿ ಘಾಟಿ ಸೈಡ್ ಘಾಟಿ ನೋಡಿದಿರಲ್ಲ ಹಾಗೇನಿದ್ದು ಕೂಡ ಅಂದ್ರೆ ಕುದುರೆಮುಖ ಘಾಟಿ ಗೈಸ್. ಇಲ್ಲಿ ಏನಂದ್ರೆ ಮಧ್ಯಾಹ್ನ ಬಿಸಿಲಾಗುತ್ತಲ್ಲ, ಸೊ ಇಲ್ಲಿ ಬಿಸಿಲು ಕಾಣುತ್ತೆ ಆದ್ರೆ ಅಷ್ಟೊಂದು ಶಾಖ ಇಲ್ಲ. ನಮ್ ಕಡೆ ನಮ್ಮ ಅಂಗಡಿ ಅಂದ್ರೆ ತುಂಬಾ ಉಷ್ಣ ಜಾಸ್ತಿ ಇಲ್ಲ, ಅಲ್ಲಿ ಇರೋರು ಸ್ವಲ್ಪ ಉಷ್ಣದಲ್ಲಿ ಇರೋರು ಎಲ್ಲರೂ. ಮತ್ತು ಹಾಗೆ ಅಲ್ಲಿ ಉಷ್ಣ ಕೂಡ ಜಾಸ್ತಿ, ಇಲ್ಲಿ ಸ್ವಲ್ಪ ಉಷ್ಣ ಕಮ್ಮಿ ಅಂತ, ಹಾಗೆ ಸ್ವಲ್ಪ ಕೂಲ್ ಸಂಜೆಗಳಲ್ಲಿ ತುಂಬಾ ಚಳಿ ಸಿಗೋದ್ರೆ, ಮತ್ತು ಬೆಳಗ್ಗೆ ಅಂತ ಬೆಳಗ್ಗಾದ್ರೆ ತುಂಬಾನೇ ಚಳಿ ಗೈಸ್, ಬೆಳಗ್ಗೆ ಆದ್ರೆ ತುಂಬಾನೇ ಠಂಡ ಠಂಡ ಹೋತಾ ಯಾ ಠಂಡ ಠಂಡ ಹೋತಾ ಹೇ ಗೈಸ್. ಈ ಮನೆ ಓನರ್ ಓನರ್ ಹೇಳ್ತೇನೆ, ಓನರ್ ಬೆಳಿಗ್ಗೆ ಇದ್ರೆ ಎದ್ದಲ್ಲಿ ಆಗಲ್ಲಂತೆ, ಅಷ್ಟು ಚಳಿ ಇರ್ತೇನೆ ಅಂತೆ. ಅರೇ ಬೈ ಠಂಡ ಠಂಡ ಹೋತಾ ಹೇ ಗೈಸ್. ನಾವೀಗ ಕಳಸ ಪೇಟೆಗೆ ಬಂದಿದ್ವಿ, ಕಳಸ ಪೇಟೆ ಕಳಸ. ನಾವೀಗ ಎಲ್ಲಿ ಗೊತ್ತಿಲ್ಲ, ಏನ್ ನೋಡ್ಬೇಕಂದ್ರೆ ನಮ್ಮ ಓನರ್ ಹೇಳಿದಾಗೆ ಎರಡು ಕಡೆಯಿಂದ ಗಾಡಿ ಇಲ್ಲ. ರಿವರ್ಸ್ ಆಗ್ಲಿ ರಿವರ್ಸ್ ಆಗ್ಲಿ, ಬರ್ಲಿ ಬರ್ಲಿ ಬರ್ಲಿ, ಬಾಡ್ 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 ಬಾಡ್, ರೆಡ್ 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 ಬಾಯ್ ರೆಡ್ ಬಾಯ್ ರೆಡ್ ಬಾಯ್ ಬಿಸಿಎಂ ಹಾಸ್ಟೆಲ್ ಗೈಸ್ ಮುಂದೆನೆ ಇದೆ ನಮ್ಮ ಹಾಸ್ಟೆಲ್ ಮತ್ತೆ ಇವ್ರ ಹಾಸ್ಟೆಲ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡು.
ಪೊಲೀಸ್ ಪೊಲೀಸ್ ಹೋಗ್ರು ಹೋಗ್ರು ಪೊಲೀಸ್ ಅಲ್ಲಿ ಅಲ್ಲಿ ಮೇಲೆ ಓ ಬೈ ಗಾಡ್ ನಿನ್ನ ತರಬೇಕು ಇಲ್ಲ ನಾ ಅಲ್ಲಿ ಮೇಲೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಇದ್ದಾರೆ ಅದು ಮೋಸ್ಟ್ ಪೊಲೀಸ್ ಅಂದ್ರೆ ಯಾವ ಪೊಲೀಸ್ ಅಂದ್ರೆ ಫಾರೆಸ್ಟರ್ ಫಾರೆಸ್ಟರ್ ಅದು ನೋಡಿ ಗೈಸ್ ನಮ್ಗೆ ಯಾವ್ದೇ ಭಯ ಇಲ್ಲ ಅದೇ ನಾಯ ಅಲ್ಲ ಫುಲ್ ಡ್ಯಾನ್ಸ್ ಈಗ ಪಾಸೆ ಗೈಸ್ ಪಾಸೆ ಕ್ರಶ್ ಈ ಮಗುಗೆ ಕ್ರಶ್ ಕೂಡ ಇದೆಯಾ ನೋಡಿ ಗೈಸ್ ಇದು ಕಲಸ ಊರು ಸಣ್ಣ ಸಣ್ಣ ರಸ್ತೆ ಆದ್ರೂ ಒಂಥರ ಚಳಿ ಗೈಸ್ ಈ ಸಂಜೆ ಆದ್ರೂ ಚಳಿ ಚಳಿ ಗೈಸ್ ತುಂಬಾನೇ ಇಲ್ಲಿಲ್ಲ ಚಳಿ ಇದೆ ಗೈಸ್ ಇವಾಗ ಇವನಪ್ಪ ಮಂಗಳೂರಿಂದ ಬರ್ತಿದ್ದಾರೆ ಮಂಗಳೂರಿಂದ ಇಲ್ಲಿಗೆ ಸೊ ನಾವೀಗ ವೈಟ್ ಮಾಡ್ತೀವಿ ಗೈಸ್ ಏನಪ್ಪ ಅಂದ್ರೆ ಈ ಪ್ಲೇಸ್ ಅಲ್ಲಿ ನೋಡಿ ಸೊ ಸಂಜೆ ತಕ್ಷಣ ಚಳಿಸಲು ಹೋಗುತ್ತೆ ಇಲ್ಲಿ ನಾನೆಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ನಂಗೆ ಅಂತೂ ನೋಡ್ಬೇಕಷ್ಟೇ ಏನಾಗುತ್ತೆ ಅಂತ ತುಂಬಾನೇ ಚಳಿ ನಾನು ಕೂಡ ಸ್ವೆಟರ್ ಕೂಡ ತರಲಿಲ್ಲ ಯಾಕಂದ್ರೆ ನಮ್ಮ ಮನೇಲಿ ನೆಂಟು ಸೊ ತುಂಬಾನೇ ಕಷ್ಟ ಆಗುತ್ತೆ ಗುರು ಅಪ್ಪ ದೇವ ದಿಸ್ ಇಸ್ ಗಿಂಬಲ್ ಬ್ರೋ ದಿಸ್ ಇಸ್ ಗಿಂಬಲ್ ಗಿಂಬಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಸ್ಮೂತ್ ಆ್ಯಂಡ್ ಶೈನಿ ಆಗಿದೆ ಯಾಕಂದ್ರೆ ಹಣ ಕೊಟ್ಟಿದ್ದೇನೆ ಅಲ್ಲ